ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಮ್ಮ ಹಂಬಲವೇ ನಿಮ್ಮ ಬೆಂಬಲ. ಸ್ನೇಹಿತರೆ, ಕಲಿಯುಗದಲ್ಲಿ ಕಷ್ಟ ಅಂತ ಕಾಲಿಗೆ ಬಿದ್ದರೂ ಸಹಾಯ ಮಾಡದಂತಹ ಜನ ಇದ್ದಾರೆ. ಅದರಲ್ಲೂ ಸಹಾಯ ಮಾಡೋ ಮನಸ್ಸುಗಳು ಬೆರಳೆಣಿಕೆಯಷ್ಟು ಇದ್ರೂ ಅದು ಸರಿಯಾದ ರೀತಿಯಲ್ಲಿ ಬೇಕಾದವರಿಗೆ ತಲುಪಬೇಕು. ಎಷ್ಟೋ ಜನ ತಮ್ಮ ಹೆಸರನ್ನು ಮಾಡೋಕ್ಕೆ ಸಹಾಯ ಮಾಡಿದರೆ ಇನ್ನೂ ಕೆಲವರು ತಮ್ಮ ಹೆಸರನ್ನು ಉಳಿಸಿಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಆದರೆ ಇವೆರಡನ್ನೂ ಬಿಟ್ಟು ಒಂದು ಪಂಗಡವಿದೆ, ಅದೇ ನಿಷ್ಕಲ್ಮಶವಾದ ಮನಸ್ಸಿನಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡೋದು. ಆ ಪಂಗಡಕ್ಕೆ ಸೇರಿರೋರೇ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಹೆಶ್. ಹೌದು ಸ್ನೇಹಿತರೆ, ಎಷ್ಟೋ ಸೆಲೆಬ್ರಿಟಿಗಳು ಈ ಕೆಟ್ಟ ಕರೋನಾ ಸಂಕಷ್ಟ ಕಾಲದಲ್ಲಿ ಕಷ್ಟದಲ್ಲಿರೋರಿಗೆ ಹಲವು ರೀತಿಯಲ್ಲಿ ತಮ್ಮ ಕೈಲಾದ ನೆರವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಲಾಂ. ಆದರೆ ಸಹಾಯ ಅನ್ನೋದನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆದ್ರೂ ಅದನ್ನು ಮಾಡೋ ಮನಸ್ಸಿರಬೇಕು. ಹೌದು ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ಗೆ ಎಷ್ಟೇ ಸೆಲ್ಯೂಟ್ ಹೊಡೆದ್ರೂ ಕಮ್ಮಿನೇ. ಯಾಕೆ ಅಂತೀರಾ? ಅದಕ್ಕೂ ಮುಂಚೆ ಯಶ್ ತಮ್ಮ ಯಶೋಮಾರ್ಗ ಸಂಸ್ಥೆಯ ಮೂಲಕ ಏನ್ ಮಾಡಿದ್ರು ಅನ್ನೋದನ್ನ ತಿಳಿಯೋಣ. ಕೆಲವು ವರ್ಷಗಳ ಹಿಂದೆ ಯಶ್ ಹಾಗೂ ರಾಧಿಕಾ ಪಂಡಿತ್ ಸೇರಿ ಹುಟ್ಟು ಹಾಕಿದ ಸಂಸ್ಥೆಯೇ ಯಶೋಮಾರ್ಗ ಫೌಂಡೇಶನ್. ಈ ಸಂಸ್ಥೆಯ ಮೂಲಕ ಸ್ಟಾರ್ ದಂಪತಿಗಳು ಸರ್ಕಾರವು ತಲುಪದ ಕರ್ನಾಟಕದ ಕೆಲವು ಬರಪೀಡಿತ ಹಳ್ಳಿಗಳ ಜನರಿಗೆ ಕುಡಿಯುವ ನೀರಿನ ಟ್ಯಾಂಕರ್ಗಳ ಮೂಲಕ ಅವರ ಬಾಯಾರಿಕೆ ನೀಗಿಸಿದರು. ಕೆಲವು ವರ್ಷಗಳಿಂದ ನೀರನ್ನೇ ಕಾಣದ ಯಲಬುರ್ಗಾದ ತಲ್ಲೂರು ಕೆರೆಯನ್ನು ಪುನಶ್ಚೇತನಗೊಳಿಸಿದರು. ಹೀಗೆ ಹಲವು ಕೆರೆಗಳ ಹೂಳನ್ನು ಎತ್ತುವುದರ ಮೂಲಕ ಕೆರೆಗಳ ಪುನಶ್ಚೇತನ ಮಾಡುತ್ತಿದ್ದಾರೆ. ಈಗ ನಮ್ಮ ರಾಕಿಂಗ್ ಸ್ಟಾರ್ಗೆ ಸೆಲ್ಯೂಟ್ ಮಾಡೋ ವಿಷಯಕ್ಕೆ ಬರೋಣ. ಒಂದು ಕಾಲದಲ್ಲಿ ಯಶ್ ಎಲ್ಲಿದ್ದೀರಾ ಎಂದು ಕೂಗಿ ಕರೆಯುತ್ತಿದ್ದವರು ಈಗ ನೀವು ಇಲ್ಲೇ ಇದ್ದೀರಾ ಅಂದುಕೊಳ್ಳುವಂತಹ ಮಹತ್ ಕಾರ್ಯವನ್ನು ಮಾಡುತ್ತಿದ್ದಾರೆ. ನಿಜ ಸ್ನೇಹಿತರೆ, ಕರೋನಾ ಎರಡನೇ ಅಲೆಯ ಸಂಕಷ್ಟ ಕಾಲದಲ್ಲಿ ಅದೆಷ್ಟೋ ಜನ ಸಾವು ನೋವಿನಿಂದ ಕಂಗೆಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಇಂತಹ ಸಂದರ್ಭದಲ್ಲಿ ತಾವು ದುಡಿದ ಹಣದಿಂದ ಸುಮಾರು 3,000 ಜನ ಸಿನಿಮಾ ತಂತ್ರಜ್ಞರಿಗೆ ಹಾಗೂ ಕಲಾವಿದರಿಗೆ 5,000 ರೂಪಾಯಿಗಳಂತೆ ಅವರ ಖಾತೆಗೆ ಹಣ ವರ್ಗಾಯಿಸುವುದರ ಮೂಲಕ ತಮ್ಮ ದೊಡ್ಡ ನೆರವನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ವಾ ಸ್ನೇಹಿತರೆ, ಮನುಷ್ಯ ಎಷ್ಟೇ ಸಂಪಾದಿಸಿದ್ರು ಕೂಡ ಕೊನೆಗೆ ಒಬ್ಬರಿಗೆ ಸಹಾಯ ಮಾಡೋ ಮನಸ್ಸಿರಬೇಕು. ಅದೇ ನಿಜವಾದ ಮಾನವೀಯತೆ. ನಮಸ್ಕಾರ.